ಏನು ಅಲ್ಪ ಸ್ವಲ್ಪ ಉಳಿದದ 2023 ಚುನಾವಣೆಯಲ್ಲಿ ನೋಡ್ರಿ ಧೂಳಿಪಟಾಗಿ ಹೋಗ್ತದೆ ಕಾಂಗ್ರೆಸ್ ಧೂಳಿಪಟಾಗಿ ಹೋಗ್ತದೆ ಇಲ್ಲಿ ನಿಮ್ಮ ಹುಡುಕೊಂಡು ಸಿಗಲಿಲ್ಲ ಒಂದು ಪರಿಸ್ಥಿತಿ ಅಂತ ಬರ್ತದೆ ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಒಂಟಿ ಬತ್ತಂದ್ರೆ ನಾವು ಬಹಳ ಖಾಯಶೀಲ್ ಪಡ್ಕೊಳ್ತೇನೆ ಅಂತ ಒಂಟಿ ಬತ್ತಂದ್ರೆ ಒಂಟಿ ಸಿಗಲ್ಲ ನೋಡ್ಲಕ್ ಒಂದು ಸಮಯ ಬರ್ತದೆ ಕಾಂಗ್ರೆಸ್ ಅಂತಕ್ಕಂಥ ಪಕ್ಷ ಇತ್ತು ಅಂತ ಹೇಳಿ ಒಂದು ಸಮಯ ಬರ್ತದೆ ಬಂಧುಗಳೇ ಒಂದು ಸಮಯ ಬರ್ತದೆ ನಾನು ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ ಇವತ್ತು ನೀವೆಲ್ಲರೂ ಆಶೀರ್ವಾದ ಮಾಡಿ ಒಬ್ಬ ಬಡ ಪರಿವಾರದಿಂದ ಬಂದಂತ ನಿಮ್ಮ ಮನೆ ಮಗನಿಗೆ ಶರಣು ಸಲಗರ ನೀವೆಲ್ಲರೂ ಬಸವ ಕಲ್ಯಾಣ ಇತಿಹಾಸದೊಳಗ 27,000 ಮತಗಳ ಅಂತರದಿಂದ ನೀವು ನನಗೆ ಕೆಲಸ ಶಾಸಕ ಮಾಡಿದೆ ನಾನು ಯಾವತ್ತೂ ನಿಮ್ಮ ಹಿಂದೊಳಗೆ ಇದ್ದೀನಿ ನಾನು ಯಾವತ್ತೂ ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತೀನಿ ತಾವು ಸ್ವಲ್ಪ ವಿಚಾರ ಮಾಡಬೇಕು ಧರ್ಮಪ್ರಕಾಶ್ ಗಲ್ಲಿಯೊಳಗೂ ಕೂಡ ನಮ್ಮ ಸಹೋದರ ಮಾರುತಿ ಲಾಡೆ ಅವರ ನಿಧನ ಆಯಿತು ಉಪಚುನಾವಣೆ ಬಂತಲ್ಲಿ ಆ ಉಪಚುನಾವಣೆಯೊಳಗ ಶಾಂತಮ್ಮ ಲಾಡೆ ನಿಮ್ಮ ಎದುರುಗಡೆ ಇದ್ದಾರೆ ನಾನು ಮನೆ ಮನೆಗೆ ಹೋದಲ್ಲಿ ಮನೆ ಮನೆ ಹೋದಾಗ ಲಕ್ಷ ಕೊಟ್ಟು ಕೇಳ್ರಿ ಆ ಮನೆಗಳ ಪರಿಸ್ಥಿತಿ ನೋಡಿ ನನ್ನ ಕಣ್ಣ ನೀರು ಬರ್ತಿತ್ತು ಮನೆ ಪರಿಸ್ಥಿತಿ ನೋಡಿ ನಾನು ನಿನ್ನೂ ಕೂಡ ಈ ಓಣಿಯೊಳಗೆ ಓಡಾಡಿದಾಗ ಆ ಮನೆಗಳು ನೋಡಿ ಆ ಪರ್ದಾಗಳು ನೋಡಿ ಈ ಮಕ್ಕಳು ಓಡಾಡತಕ್ಕಂತ ಪರಿಸ್ಥಿತಿ ನೋಡಿ ಆದ್ರೂ ಮಕ್ಕಳು ಎಷ್ಟು ಉಲ್ಲಾಸದಿಂದ ಅವರಪ್ಪ ದೇವರೇ ಎಲ್ಲಿ ಪ್ರಾಣಿಗಳು ಇರ್ಲಿಕ್ಕಾಗಲ್ಲೋ ಅಂತ ಮನೆಯೊಳಗ ಜನ ಹರ ಅಂತ ಹೇಳಿ ನಮ್ಗೆ ನಿನ್ನೆ ಬಹಳ ನೋವಾಯ್ತು ಸ್ನೇಹಿತರೆ ಬಹಳ ನೋವಾಯ್ತು ನಾನು ಬರ್ತೀನಿ ಮತ್ತೆ ಓಣಿಗೆ ಈಗ ಹೇಳಲ್ಲ ನಾನು ಈಗ ಏನಾರ ಹೇಳದಂದ್ರ ನನ್ನ ಅಭ್ಯರ್ಥಿ ಗೆಲುವಿಗಾಗಿ ಹೇಳತ್ತಂತ ನೀವು ತಿಳ್ಕೊತೀರಿ ಮತ್ತೆ ನಿಮ್ ಕಾಲಿಗೆ ಬರ್ತೀನಿ ನಿಮ್ ಓಣಿಗೆ ಬರ್ತೀನಿ ಧರ್ಮಪ್ರಕಾಶ್ ಗಲ್ಲಿಯೊಳಗ ಮನೆ ಮನೆ ಹೋದಾಗ ನಾನು ಪ್ರತಿಯೊಬ್ಬರ ಮನೆಯನ್ನು ಪಟ್ಟಿ ಮಾಡಿದೆ ನಾನು ಪ್ರತಿಯೊಬ್ಬರ ಮನೆಯ ಪಟ್ಟಿ ಮಾಡ್ದ ತಾವು ಕೇಳಬಹುದು ಚುನಾವಣೆ ಆದ ಬಳಕ ಕೇಳ್ರಿ 500 ಮನೆಗಳನ್ನ ಧರ್ಮಪ್ರಕಾಶ್ ಗಲ್ಲಿಯ ಬಡವರಿಗಾಗಿ ಇವತ್ತು ಮೀಸಲಿಟ್ಟಿವಿ ಹಿರೇಮಠ ಕಾಲಿ ಪಕ್ಕದೊಳಗ ಅಪಾರ್ಟ್ಮೆಂಟ್ ಕಟ್ಟಲಿಕ್ಕೆ ನಾವು ಈಗಾಗಲೇ ಪ್ರಾರಂಭ ಮಾಡಿ ಬಡವರ ಸಲುವಾಗಿ ಬಡವರು ಕೂಡ ಒಳ್ಳೆ ಅಪಾರ್ಟ್ಮೆಂಟ್ ಒಳಗಿರ್ಬೇಕು ಆನಂದದಲ್ಲಿ ಇರ್ಬೇಕು ಸಂತೋಷದೊಳಗೆ ಇರ್ಬೇಕು ಅಂತ ಹೇಳಿ ಬಂಧುಗಳೇ ತಾವು ವಿಚಾರ ಮಾಡಬೇಕು ಇವತ್ತ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಓಟ್ ಹಾಕ್ತೀರಪ್ಪ ಕೇಳ್ರಿ ಯಾಕೆ ಓಟ್ ಹಾಕ್ಬೇಕಪ್ಪ ಬಸವ ಕಲ್ಯಾಣದೊಳಗ MLA ಶರಣು ಸಲಗರ್ BJP ಬಸವ ಕಲ್ಯಾಣದೊಳಗ MP ಸನ್ಮಾನ್ಯ ಶ್ರೀ ಭಗವಂತ ಖೂಬ ಅವರು ಸೆಂಟ್ರಲ್ ಮಿನಿಸ್ಟರ್ BJP ಕರ್ನಾಟಕದೊಳಗೆ ಸರ್ಕಾರ ಯಾವುದು BJP ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ BJP ದೇಶದೊಳಗೆ ದಿಲ್ಲಿದೊಳಗ ಸರ್ಕಾರ ಯಾವುದು BJP ನರೇಂದ್ರ ಮೋದಿ ನೇತೃತ್ವ ಸರ್ಕಾರ BJP ಅರೇ ಗಲ್ಲಿ ಹಿಡ್ಕೊಂಡು ದಿಲ್ಲಿ ತನಕ BJP ಭೀಮ್ ನಗರದವರಿಗೆ ಕಾಂಗ್ರೆಸ್ ಬೇಕಾ ಇಲ್ಲ ನಿಮ್ಮ ಮಕ್ಕಳು ಸುಡ ಬಿಸಿಲೊಳಗೆ ಸಾಯ್ಬೇಕಾ ಇನ್ನ ಇದೇ ನಾಲಿಗಳು ಘಟನೆಗಳದಾಗ ನಾವು ಬದುಕಬೇಕಾ ನಮಗೆ ಬುದ್ಧಿ ಇಲ್ವಾ ನಾವು ಹೊಟ್ಟಿಗೆ ಅನ್ನ ತಿಂಬಲ್ವಾ ನಾವು ವಿಚಾರ ಮಾಡ್ಬೇಕು ಎಲ್ಲರೂ ಅಗಾರ ಏನಾರೆ ಕಾಂಗ್ರೆಸ್ ಅವ್ರು ಯಾರೇ ನಾವು ಒಬ್ಬನ್ ಚಾಲೆಂಜ್ ಮಾಡ್ತೀನಿ ಅವ್ರಿಗೆ ಅವ್ರು ಬೇಕಾದ್ರೆ ಒಂದು ವೇದಿಕೆ ನಾಳೆ ಒಂದಿನ ಟೈಮ್ ಅದ ನಾಡ್ದು ಒಂದಿನ ಟೈಮ್ ಅದ 70 ವರ್ಷ ಆಡಳಿತ ಮಾಡಿದ್ರ ಬಗ್ಗೆ ನೀವು ಹೇಳ್ರಿ 7 ವರ್ಷ ಆಡಳಿತ ಮಾಡಿದಂತ ನರೇಂದ್ರ ಮೋದಿ ಅವರಿಗೆ ಹೇಳ್ತೀನಿ ತಲೆ ತಗ್ಗಿಸಿ ಓಡ್ ಹೋಗ್ಬೇಕಂತ ನೀವು ಓಡ್ ಹೋಗ್ಬೇಕಂತ ನೀವು ತಲೆ ತಗ್ಗಿಸಿ ನಿಮ್ ಪರಿಸ್ಥಿತಿ ಹೆಂಗಾಗ್ಯದಂದ್ರ ಎಲ್ಲರೇ ಗ್ಯಾರೇಜ್ ತೊಳಗ 4 ಗಾಲಿ ಪಂಕ್ಚರ್ ಆಗಿ ಕಟ್ರ ಬಸ್ ನಿಂದಿರ್ತಾವ್ ನೋಡ್ರಿ ಡಕ್ಕಲಿ ಸ್ಟಾಕ್ 4 ಖಾಲಿ ಪಂಕ್ಚರ್ ಆಗಿ ಗಾಡಿ ಆದಂಗಾಗ್ಯದ ಕಾಂಗ್ರೆಸ್ ದಯಮಾಡಿ ವಿಚಾರ ಮಾಡ್ಬೇಕು ತಾವೆಲ್ಲರೂ ತಾವು ಕಣ್ಣು ತೆಗಿಬೇಕು ನಮ್ಮ ಮಕ್ಕಳು ಒಳ್ಳೆ ಒಳ್ಳೆ ರಸ್ತೆಗಳು ಸಿಗ್ಬೇಕು ಮನೆ ಸಿಗ್ಬೇಕು ನಾವು ವಿಚಾರ ಮಾಡ್ಬೇಕಲ್ಲ ಇವತ್ತು ಶರಣು ಸರ್ಗರು ಕೂಡ ಭಾರತೀಯ ಜನತಾ ಪಾರ್ಟಿ ಶಾಸಕನಾಗ್ತಕ್ಕಂತ ಪೂರ್ವದಲ್ಲಿ ಅನೇಕ ಅಪಪ್ರಚಾರಗಳು ಮಾಡಿದ್ರು ಹೌದು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಶಾಸಕನಾಗಿ 1 ವರ್ಷ ಆಯ್ತು ಬಸವ ಕಲ್ಯಾಣದೊಳಗ
ಎಲ್ಲರೇ ತೊಂದರೆ ಆಗಿದ್ದು ಇತ್ತಂದ್ರೆ ಯಾರೇ ಕೈ ಎತ್ತಿ ಹೇಳ್ರಿ ಬಂಧುಗಳೇ. ನಾನು ಇವತ್ತ ಬಸವ ಕಲ್ಯಾಣದ ನನ್ನ ಮುಸ್ಲಿಂ ಸ್ನೇಹಿತರಿಗೆ ಸಲ್ಯೂಟ್ ಮಾಡ್ತೀನಿ. ನಾನು ಇವತ್ತು ಒಂದು 100 ವರ್ಷದ ಸಮಸ್ಯೆ ಇತ್ತು ಪರಿಸ್ಥಿತಿ, ಅದು 100 ವರ್ಷದ ಸಮಸ್ಯೆ. ಇವತ್ತೆಲ್ಲ ನನ್ನ ಮುಸ್ಲಿಂ ಸ್ನೇಹದ ಮುಸ್ಲಿಂ ಸಹೋದರರು ಸಹಕಾರ ಕೊಟ್ಟು ಇವತ್ತು ಪರಿಸ್ಥಿತಿ ಕೆಲಸ ಪ್ರಾರಂಭವಾಗಿದೆ. ನಾನು ಸಲ್ಯೂಟ್ ಮಾಡ್ತೀನಿ ಈ ನೆಲದ ಶಾಸಕನಾಗಿ, ಈ ನೆಲದ ಸೇವಕನಾಗಿ. ಇದು ಸೌಹಾರ್ದಿತ ನಾಡು, ಇದು ಇದು ಶಾಂತಿಯ ನೆಲ, ಇದು ಇದು ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿ. ಇದು ಅದಕ್ಕಾಗಿ ಕಾಂಗ್ರೆಸ್ನವರು ನೋಡಿ ಬರ್ತಕ್ಕಂಥ ದಿನಗಳು ನಡೆಯಲ್ಲ. ಕಾಂಗ್ರೆಸ್ನವರು ಸುಳ್ಳುಗಳಿಗೆ ಜನ ಉಗುಳ್ತಾರ? ಎಷ್ಟು ದಿನ ಸುಳ್ಳು ಹೇಳ್ತೀರಪ್ಪ? ಇಲ್ಲ ಎಷ್ಟು ದಿನ ಜನರಿಗೆ ಮೋಸ ಮಾಡ್ತೀರಿ? ಕುಟುಂಬ ರಾಜಕಾರಣ ರಾಜರಿದ್ದಂಗವ್ರು. ಕಾಂಗ್ರೆಸ್ನವ್ರು ಹೆಂಗಂದ್ರೆ ರಾಜರಿದ್ದಂಗವ್ರು. ರಾಜರವ್ರು ನನಗೆ ಅವ್ರು ಲೀಡರ್ ಅನ್ಸಲ್ಲ. ಅವರು ಅವ್ರು ಹೆಂಗ ಅನಿಸ್ತಾರ ಅಂದ್ರೆ ರಾಜರಿಗೆ ನೋಡ್ದಂಗ ಆಗ್ತಾನವ್ರು. ಬಡವ್ರು ಗೊತ್ತಿಲ್ಲ ಅವ್ರಿಗೆ, ಅವ್ರು ಯಾವತ್ತಾರೆ ಅವ್ರು ಯಾವತ್ತಾರೆ ಬರ್ತಾರೆ ಅಂದ್ರೆ ಚುನಾವಣೆ ಬಂದಾಗ ಅವ್ರಿಗೆ ಬಡವ್ರ ಬಗ್ಗೆ ನೆನಪಾಗ್ತದ. ಯಾಕಂದ್ರೆ ಅವ್ರು ಯಾವತ್ತೂ ಎ ಸಿ ಕಾರಿಂದ ಗ್ಲಾಸೇ ತೆಳಗಿಳಿಸಲ್ಲ. ನಿಮ್ಮಲ್ಲಿ ಏನಾದ್ರು ಬರ್ಬೇಕಂದ್ರು ಕೂಡ ಕಾಂಗ್ರೆಸ್ ನಾಯಕರು ದೊಡ್ಡ ದೊಡ್ಡ ಕಾರ್ ಇರ್ತಾವ ಅವ್ರ ಬಲ್ಲಿ. ನೀವು ಸನಿಮೆ ಹೊಲಕ್ಕಾಗಲ್ಲ, ಇಬ್ಬಿಬ್ರು ಗಲ್ಮೇಲೆ ಇರ್ತಾರ ಅವ್ರಿಗೆ, ನಿಮ್ಗೆ ಮಾತಾಡ್ಸಕ್ಕೆ ಆಗಲ್ಲ. ಯಾಕಂದ್ರೆ 70 ವರ್ಷದ ರಾಜಕಾರಣ ಏನ್ ಏನ್ ಮಾಡಕ್ಕಾಗ್ತದ? ಆ ಚುನಾವಣೆ ಬಂದಾಗ ಯಾವಾಗ ನಿಮ್ಗೆ ಅಂಜಿಸ್ಟೇಸಿಗೆ ಹೋಗ್ತಾರ, ನಿಮ್ ಓಟ್ ತಗೊಂಡು ಹೋದ್ರ ಮತ್ ಇದೇ ಕಟಾರ ಬಗ್ಗೆ ನೀವು ಬದುಕಬೇಕು, ಇದೇ ಹೊಲಸು ಇದ್ರೊಳಗೆ ನಾವು ಬದುಕಬೇಕು. ಮತ್ ಅವ್ರಿಗೆ ನೆನಪಾಗ್ತವ್ರೆ ಚುನಾವಣೆ. ಅದಕ್ಕಾಗಿ ಸ್ನೇಹಿತರೆ ನಿಮ್ಮೆಲ್ಲರಿಗೆ ನಾನು ವಿನಂತಿ ಮಾಡ್ತೀನಿ, ದಯಮಾಡಿ ತಾವ ಯಾರು ಸಹೋದರ ಮನೋಜ್ ತಾನೆ ನೀವೇನಾರೆ ಇವ್ ಮತ ಕೂಡತ್ತಿರಂದ್ರೆ ಮನೋಜ್ ತಾನೆ ಅಭ್ಯರ್ಥಿ ಅಲ್ಲ ಶರಣು ಸಲಗರ ಅಭ್ಯರ್ಥಿ ಅಂತ ತಿಳ್ಕೊಂಡು ಮತ ಕೊಡಿ. ಶರಣು ಸಲಗರ ಅಭ್ಯರ್ಥಿ ಓಡಿಗಾಗಿ ನಮ್ಮ ಅಭ್ಯರ್ಥಿಗೆ ಗೆಲ್ಲಿಸ್ರಿ ಅಂತೇಳಿ ನಿಮ್ಗೆಲ್ಲರಿಗೂ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ. ನಿಮ್ ವಾರ್ಡ್ ದತ್ತು ತಗೊಂಡು ಕೆಲಸ ಮಾಡ್ತೀನಿ. ನನ್ನ ಅಭ್ಯರ್ಥಿ ನೀವೆಲ್ಲರೂ ಗೆದ್ದಿಸ್ಬೇಕು. ದತ್ತು ತಗೊಂಡು ಮಾಡಿಗೆ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಅದಕ್ಕಾಗಿ ಬಂಧುಗಳೇ ತಮಗೆಲ್ಲರಿಗೂ ಕೂಡ ನಿಮ್ಮ ಕೈಯೊಳಗೆ ಶಾಸಕ, ನಿಮ್ಮ ಕೈಯೊಳಗೆ ಬಿಜೆಪಿ ನಗರಸಭಾ ಸದಸ್ಯ ಇದ್ದರ ಎಂಥ ರೀತಿ ಅಭಿವೃದ್ಧಿ ಮಾಡ್ಬೋದು ಅಂತಕ್ಕಂಥದ್ದು ಎಲ್ಲರಿಗೂ ತಾವು ಒಂದು ಸ್ವಲ್ಪ ತಿಳಿಸ್ಕೊಳ್ರಿ. ಈ ಸಮಯದೊಳಗೆ ನಾವು ಯಾಕೆ ಕಾಂಗ್ರೆಸ್ಗಾಗಲಿ JDS ಆಗಲಿ ಯಾಕೆ ಓಟ್ ಹಾಕಬಾರ್ದು, BJP ಓಟ್ ಯಾಕೆ ಹಾಕ್ಬೇಕಂತೇಳಿ ನಾವೆಲ್ಲರೂ ಎಚ್ಚರ. ಏನು ಮಾಡ್ತಾರೋ ಅವರು, ನೀವು ಓಟ್ ಹಾಕ್ತಿರ್ಬಿ ಅಂತ ತಿಳ್ಕೊರಿ. ಏನು ಮಾಡ್ಬೋದು ಅವರು, ಅವ್ರ ಕೈದಾಗ ಏನಾರೇ ಅದಾನ, ಎಲ್ಲರೇ ಅದಾನ, ಏನು ಬಸವ ಕಲ್ಯಾಣದಾಗ ಅದಾನ, ಏನು ಬೀದರ್ದಾಗ ಅದಾನ, ಏನು ಬೆಂಗಳೂರಿನಾಗ ಅದಾನ, ಏನು ದಿಲ್ಲಿದಾಗ ಅದಾನ, ಎಲ್ಲ ಕಡೆ ನಾಮಿನೇಷನ್ ಇಲ್ಲ ಅವರು, ಎಲ್ಲಿ ಇಲ್ಲ, ಎಲ್ಲ ಕಡೆ ಶೂನ್ಯ, ಮುಂದೆ ನಿಮ್ಗೆ ನೋಡ್ಲಕ್ಕೂ ಸಿಗಲ್ಲ. ಆ ರೀತಿ ಕಾಂಗ್ರೆಸ್ ಪರಿಸ್ಥಿತಿ ಆಗ್ಯದ. ಇಂಥ ಸಮಯದೊಳಗ ನೀವೇನಾರೇ ಕಾಂಗ್ರೆಸ್ ಆಗಲಿ JDS ಆಗಲಿ ಓಟ್ ಹಾಕೋದು ನನ್ನ ಲೆಕ್ಕದಾಗ ಏನಂದ್ರೆ ನಿಮ್ಮ ಮಕ್ಕಳ ಬಾಯ್ದೊಳಗೆ ಮಣ್ಣು ಹಾಕೋದ್ ಸಮಾನ. ನನ್ನ ಲೆಕ್ಕದೊಳಗೆ ಕೈ ಮುಗಿತೀನಿ. ನಮಗೆ ಹೋಗಾದ ಸೋಲಾಪುರ್, ಸೋಲಾಪುರ್ಕ್ಕೆ ಈ ಕಡೆ ಹೋಗ್ಬೇಕು. ನಾವು ಈ ಕಡೆ ಹೋದ್ರೆ ಹೈದರಾಬಾದ್ ನಮಗೆ ಸೋಲಾಪುರ್ಕ್ ಹೋಗೋದು, ನಮಗೆ ಚಲೋ ಆಗೋದು, ನಮಗೆ ಒಳ್ಳೆ ಮನೆಗೊಳ್ಬೇಕು, ನಮ್ಗೆ ವಾರ ಸುಧಾರಿಸ್ಬೇಕು. ಅದಕ್ಕಾಗಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ, ನಾನು ನಿಮ್ಮೆಲ್ಲರಿಗೂ ಕೈ ಜೋಡಿಸ್ತೀನಿ. ನನ್ನ ಅವಾಜ್ ಇನ್ನು ಕುತ್ತವ್ರಿಗೆ ಅಷ್ಟೇ ಅಲ್ಲ, ಬಹುತೇಕ ಇಡೀ ನಮ್ದೇನು ವಾರ್ಡ್ ಅಲ್ಲ ಎಲ್ಲರಿಗೂ ಇದು ಅವಾಜ್ ಕಿವಿಯಾಗಿ ಬಿದ್ದಿರ್ಬೇಕು, ನನ್ನ ಅವಾಜ್ ಕೇಳ್ತಿರ್ಬೇಕು. ಎಷ್ಟು ಜನರಿಗೆ ನನ್ನ ಅವಾಜ್ ಕೇಳತ್ತ ನಿಮಗೆ ಕೈ ಮುಗಿತೀನಿ. ಹಾಕೋ ಕಾಂಗ್ರೆಸ್ ತಿರಸ್ಕರ್ತರ BJP ಕ್ಯಾಂಡಿಡೇಟ್ ಕೋ ವೋಟ್ ಡಾಲೋ ಆಪ್ಕೆ ಲಿಯೆ ಆಪ್ಕಿ ವಾರ್ಡ್ ಕೆ ಲಿಯೆ ಮನೋಜ್ ದಾದೆ ಕ್ಯಾಂಡಿಡೇಟ್ ನಹೀ ಹೈ, ಶರಣು ಸರ್ದಾರ್ ಆಪ್ಕಾ ಕ್ಯಾಂಡಿಡೇಟ್ ಹೈ ಶರಣು ಸರ್ದಾರ್. BJP ಕೋ ಜಿತೋ ಜೋ ಭಿ ಕಾಮ್ ಹೈ ಭೀಮ್ ನಗರ್ ಮೇ
शहनू सरदार को कभी भी कालर पकड़ के काम पूछ सकते हैं, कालर पकड़ के, वो हिम्मत आपकी होती। इसलिए मैं हाथ जोड़ता हूं, बहुत लोग आवाज सुन रहे होंगे शहनू सरदार का, कई लोग इधर नहीं आते, दूर देर के आवाज सुनते, इसलिए मैंने बोला आते ही साउंड बढ़ा दो, जरा आवाज बढ़ा दो बोल के, क्योंकि सभी सुनना आवाज, कई लोगों को इंटरेस्ट रहते कल्याण के शासक है शहनू सरदार क्या क्या बोलते बोलते। अरे भाई मैंने खुद बोल रहा हूं आवाज बढ़ाओ बोल के, सुनना आवाज, जो हकीकत में बोल रहा हूं सच्चाई है मैं जो बोल रहा हूं। अरे भाई मैं सभी ये जो वार के मेरे मुसलमान दोस्तों को विनती करता हूँ, मैं हाथ जोड़ के, आपके बेटे, आपके जो बेटे हैं बेटी हैं उनकी मुंह देख के तो सोचो किसको वोट डालना। अरे कांग्रेस को वोट डालने से क्या हो सकता है, क्या बताओ इस वाली में हो सकता है, कुछ भी नहीं हो सकता है, कुछ भी नहीं हो सकता है, जीरो है, बड़ा जीरो है, शून्य है। इसलिए इस धरती का ये जो पुण्य धरती है इसका सेवक हूं मैं आपको कभी भी सेवक बन के रहूंगा। मैं विनती करता हूं आपको, 10 बार हाथ जोड़ता हूं मैं भारतीय जनता पार्टी के लिए, मनोज दादे के लिए, और एक बार हाथ जोड़ के बोलता हूं शहनू सरदार को वोट डालो। मैं कभी भी ये नगर सभा के ये वार्ड के सदस्य बोल के मैं काम करता हूँ आपके लिए, ये वार्ड के सदस्य बोल के। इसलिए बहुत टाइम हो गए तो भी पूरे वार्ड के पूरे मेरा मित्रों सभी आके ये कार्यक्रम यशस्वी करें, मैं आशा करता हूं। आज से कम 20 मिनट हो गए, मैं पूरे आवाज लगा के विनती कर रहा हूं, आप सभी शहनू सरदार का ये आवाज है, ये विनती है, ये जो रिक्वेस्ट कर रहा हूं मैं आपको, और एक बात आपकी भलाई के लिए, आपकी छोटे छोटे बेटों की बड़ा भलाई के लिए मैं पांव पड़ता हूं आपको, बीजेपी को वोट डालो, बीजेपी को वोट डालो। मैं उम्मीद रखता हूं जो शहनू सरदार का आवाज आपके कान तक आपके दिल तक आके पहुंचा बोल के विनती मारते नहीं भारतीय जनता पार्टी अभ्यर्थी मंजू दादे और तावेलो क्रम संख्या 2 का ताव मत कोड्तीरे नम अभ्यर्थि गेलिस्तीरे अंत हेळि मत्तोंद सल ಗೆಲ್ಲಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೈ ಮುಗಿದು ನಾನು ವಿನಂತಿ ಮಾಡ್ತೀನಿ, ನಾಳೆ ಬರ್ತಕ್ಕಂತ ಮುಂದಿನ ದಿನಗಳಲ್ಲಿ ನಿಮಗೆ ಏನೇ ತಾವು ಟಿವಿ ನೋಡ್ತೀರಿ 70 ವರ್ಷ ಭಾರತೀಯ ಜನತಾ ಪಾರ್ಟಿ ಈ ದೇಶವನ್ನು ಆಳಲಿಲ್ಲ, 70 ವರ್ಷ ಆಳ್ವಿಕೆ ಮಾಡಿದ್ದು ಕಾಂಗ್ರೆಸ್, ತಾವು ಟಿವಿಯನ್ನು ಮನೆ ಮನೆಯಲ್ಲಿ ನೋಡ್ತೀರೀಗ, ಯಾವತ್ತು ಈ ದೇಶದೊಳಗ ಕಾಂಗ್ರೆಸ್ ಸರ್ಕಾರ ಇತ್ತು ಅವಾಗ ಊರಿಗೆ ಒಂದು ಟಿವಿ ಇರ್ತಿತ್ತು, ಸ್ವಲ್ಪ ವಿಚಾರ ಮಾಡ್ಬೇಕು ಅವೆಲ್ಲರೂ, ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆ ಏನಿತ್ತು ಊರಿಗೆ ಒಂದು ಟಿವಿ ಇರ್ತಿತ್ತು, ಈಗ ಇವತ್ತು ಎಷ್ಟೇ ಗರೀಬ್ ಅದಾದ್ರು ಕೂಡ ನಿಮ್ಮ ಮನೆಯೊಳಗೆ ಒಂದು ಟಿವಿ ಇದೆ ನೋಡ್ಲಕ್ಕ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇನ್ನೂ ಸಾಕಷ್ಟು ಜನ ನಾವು ಎಚ್ಚರಾಗಿಲ್ಲ, ನಾವು ಇನ್ನೂ ಹುಷಾರಾಗಿಲ್ಲ, ಕಾಂಗ್ರೆಸ್ನವರು ಚುನಾವಣೆ ಬಂತಂದ್ರೆ ಸಾಕು ನಿಮ್ಮ ಓಡಿಗಳಿಗೆ ಬಂದ್ಬಿಡ್ತಾರ, तुम्हारे पास इसलिए आएंगे वो डराने के लिए धर्म के नाम पर, और दलितों को डराते हैं आजकल संविधान के नाम पर। मैं कांग्रेस वालों को यह पूछना चाहता हूं, डॉक्टर भीमराव रामजी अंबेडकर ने 1952 में अपने भाषण में बोले एक कांग्रेस पार्टी
चलता हुआ घर है उसको खाली कर दो बोल के, ये मैं नहीं बोला हो, ये पटियाला में डॉक्टर भीमराव राव जी अम्बेडकर ने बोला है। तब एलू अच्छे लग रहे, तब एलू कण तगिरे इना एस्ट दिन मोस होती नहीं ಎಷ್ಟು ದಿನ ಕಾಂಗ್ರೆಸ್ ನವರು ನಿಮ್ ಕಣ್ಣ ಮಣ್ಣು ಹಾಕ್ಬೇಕು? ಬಂಧುಗಳೇ ನಿಮ್ಗೊಂದು ಮಾತು ಹೇಳ್ತೀನಿ ನಾನು, ಬರ್ಲಿ ಕಾಂಗ್ರೆಸ್ ನವರು ಯಾರಿದ್ರು ಮಾತಾಡ್ತೀನಿ, ಅವ್ರಿಗೊಂದು ಸ್ಟೇಜ್ ಮಾಡ್ಕೊಡ್ರಿ, ನನಗೊಂದು ಸ್ಟೇಜ್ ಮಾಡ್ಕೊಡ್ರಿ, ಅವ್ರನ್ನು ಮಾತಾಡಲಿ ನಾನು ಮಾತಾಡ್ತೀನಿ, ಅವ್ರಿಗೊಂದು ಸಾಕತ್ತಿ. ಅನೇಕ ಜನ ಬಡವರಿದ್ದೀರಿ ಭೀಮನಗರದೊಳ, ನಿಮ್ಗೆ ಕಿಚ್ಚಿರ್ಬೇಕಲ್ಲ, ನಿಮ್ಗೆ ಹತ್ತು ವರ್ಷ ಇರ್ಬೇಕು, 70 ವರ್ಷ ಆದ್ರಲ್ಲ ಇವತ್ತು ಮನೆ ಇಲ್ಲ ಇರ್ಲಕ್ಕ, ನಮಗ ಊಟ ಕೂಡಿಲ್ಲ, ನಾವು ವಿಚಾರ ಮಾಡ್ಬೇಕಲ್ಲ ಸಹೋದರಿಯರೇ, ತಾಯಂದರೆ ತಾವು ರಕ್ಷಿಸ್ಕೊಂಡು ಕೇಳ್ರಿ. ಇವತ್ತು 70 ವರ್ಷ ಆಡದಂತ ಕಾಂಗ್ರೆಸ್ಸಿನ ಪ್ರತಿಫಲ ಇವತ್ತು ಶ್ರೀಮಂತರ ನಾಯಿಗಳಕ್ಕಿನ ನಮ್ ಬದುಕ ಹೋಗ್ಯದ. ಶ್ರೀಮಂತರ ನಾಯಿಗಳು ನಮ್ಕಿನ ಬಹಳ ಆರಾಮವ. ತಾವ್ ನೋಡ್ರಿ, ತಾವ್ ನೋಡಿರ್ಬಹುದು ಎಲ್ಲ ಟಿವಿಗಳ, ಯಾವ ನಾಯಿಗೆ ಏನಾರೇ ಆಯ್ತಂದ್ರ ಕಾರ್ನಲ್ಲಿ ದವಾಖಾನಿಗೆ ಹೋಯ್ತಾರ ನಾಯಿಗಳಿಗೆ ಸೌಂಡ್ ಚೆನ್ನಾಗಿ ಕೊಡ್ಬೇಕಪ್ಪ. ಎಲ್ಲ ಕಡೆ ಕೇಳೋಬೇಕಿದ್ರು ಪೂರಾ ಭೀಮನಗರ ಎಲ್ಲ ಕಡೆ ಅವಾಜ್. ಶ್ರೀಮಂತರ ಮನೆ ನಾಯಿಗಳು ಏನಾರೇ ಆಯ್ತಂದ್ರ ಅವ್ಕ ಎಸಿ ಕಾರ್ನಲ್ಲಿ ದವಾಖಾನಿಗೆ ಹೋಯ್ತಾರ, ಎಸಿ ಕಾರ್ನೊಳಗ. ಭೀಮನಗರದೊಳಗೆ ಏಸ್ ಮನೆ ಕಾರವ ಹೇಳ್ರಿ, ಅರೆ ಒಂದು ಗಾಡಿ ಇಲ್ಲ, ಒಂದು ಸೈಕಲ್ ಇಲ್ಲ, ಇರ್ಲ ಚಲೋ ಮನಿ ಇಲ್ಲ, ಮಕ್ಕಳು ಇಂತ ಸುಡ ಬಿಸಿಲಾಗಿ ಸಾಯ್ಲತ್ತವ. ಇದಕ್ಕೆ ಯಾರಪ್ಪ ಕಾರಣ? ಕಾಂಗ್ರೆಸ್ ಕಾರಣ. 70 ವರ್ಷದ ನಿಮ್ಮ ಆಡಳಿತ ಈ ದೇಶಕ್ಕೆ ಶಾಪ ಆಯ್ತು, ವರ ಆಗ್ಲಿಲ್ಲ. ಇವತ್ತು ಚುನಾವಣೆ ಬಂದಾಗ ನಿಮ್ಗೆ ನೆನಪಾಗ್ತಕ್ಕಂಥವ್ರು ಮೊದಲು ಯಾರಂದ್ರ ನನ್ನ ಮುಸ್ಲಿಂ ಬಾಂಧವರಿಗೆ ನೀವು ನೆನಪಾಡ್ಕೋತೀರಿ ಚುನಾವಣೆ ಬಂದ. ಅರೆ ನಿಮ್ಗೆ 70 ವರ್ಷ ಆಡಳಿತ ಮಾಡಿರಿ, ಬಂದು ನೋಡ್ರಿ ಮುಸ್ಲಿಮರ ಸ್ಥಿತಿಗತಿ ಏನಲ್ಲ ಈ ಓಣಿಯೊಳಗ, ಎಂತ ಮನೆಯೊಳಗೆ ವಾಸನ ಅಂತ ಹೇಳಿ ಕಡಿಮೆ ನೋಡ್ರಿ. ಅರೆ ಬೇಡಪ್ಪ, ನೀವು ಉಳಿಕಿದವ್ರಿಗೆ ಬೇಡ, ಬರೀ ಮುಸ್ಲಿಮರಿಗೆ ನೀವು ಒಳ್ಳೆ ಮನಿ ಕೊಟ್ಟೇನೆ ಅಂತ ಹೇಳಿ ನಿಮ್ಮ ಮುಖ ಒಂದ್ಸಲ ಕರ್ಣಿಗಳಲ್ಲಿ ನೋಡ್ರಿ. ನೀವು ಚುನಾವಣೆ ಬಂತಂದ್ರೆ ಆಯ್ತು, ಧರ್ಮ ಕೆ ನಾಮ ಪರ್ ಧರಾನೆ ಕೆ ಲಿಯೆ ಆಪ್ ಉಸ್ಮೇ ಗಲ್ಲಿ ಕೋ ಆಪ್ ಉತರ್ತೆ ಸಭಿ ಲೋಗ್. ನೀವೆಲ್ಲರೂ ಎಲ್ಲಿ ತನಕ ಹುಷಾರಾಗಲಿಲ್ಲ. ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ ಬಂಧುಗಳೇ, ಆಪ್ ಸಭಿ ಕೋ ಮಾಲೂಮ್ ಹೈ ರಷ್ಯಾ ಔರ್ ಉಕ್ರೇನ್ ಕಾ ವಾರ್ ಹೋ ಗಯಾ. ಮೈ ಬಾದ್ ಮೇ ಮನೋಜ್ ಜಾಧವ್ ಕೆ ಬಾರೆ ಮೇ ಬಾದ್ ಮೇ ಬೋಲ್ತಾ ಹೂಂ, ಮೈ ಅಪ್ನೇ ಕ್ಯಾಂಡಿಡೇಟ್ ಹೂಂ, ಮೇರಾ ಕ್ಯಾಂಡಿಡೇಟ್ ಹೈ ವೋ, ಭಾರತೀಯ ಜನತಾ ಪಾರ್ಟಿ ಕೆ ಕ್ಯಾಂಡಿಡೇಟ್ ಹೈ ವೋ. ಆಪ್ ಸಭಿ ನೇ ದೇಖೇ ಹೋಂಗೇ ಟಿವಿ ಮೇ ಅಕ್ಬರ್ ಮೇ ಉಕ್ರೇನ್ ಔರ್ ರಷ್ಯಾ ಕಿ ಲಡಾಯಿ ಚಲ್ ರಹಿ ಥಿ. ಉಸ್ ಟೈಮ್ ಮೇ 16,000 ಗರೀಬ್ ಕಿಸಾನೋ ಕೆ ಬೇಟೆ, ಗರೀಬ್ ಕೆ ಬೇಟೆ, ಮಜ್ದೂರೋ ಕೆ ಬೇಟೆ ಮೆಡಿಕಲ್ ಪಡ್ನೆ ಕೆ ಲಿಯೆ ಉಕ್ರೇನ್ ಮೇ ಥೆ 16,000 ಗರೀಬ್ ಕಿ ಬಚ್ಚೆ ಥೆ ಉದರ್. ಕಭಿ ಕಭಿ ಮೇರೆ ಕೋ ಹಸಿ ಆತಾ, ಯೇ ಕಾಂಗ್ರೆಸ್ ಕೆ ಲೋಗ್ ಸನ್ಮಾನ್ಯ ನರೇಂದ್ರ ಮೋದಿ ಕಾ ಭಿ ಕಹಿ ಛೋಟೆ ಬಾತೆ ಕರ್ತೆ ಯೇ ಲೋಗ್. ವಾರ್ ಚಲ್ ರಹೆ ಥೆ ಉಕ್ರೇನ್ ಔರ್ ರಷ್ಯಾ ಕಿ, 16,000 ಗರೀಬ್ ಲೋಗ್ ಉದರ್ ಹೈ. वो तो अगर इधर पैसे रहे तो इधर ही पढ़ते थे वो लोग 16,000 है. आप भी सुने होंगे इस देश का प्रधानमंत्री रशिया का प्रेसिडेंट को पुतिन को फोन किया, 2 दिन वार बंद हो गया, 2 दिन वार बंद हो गया, एक फोन कॉल के काल के ऊपर. ये है मोदी का ताकत, ये है मोदी का ताकत. और इसी के साथ साथ और बसव कल्याण विधानसभा मत क्षेत्र के नारायणपुर का एक लड़की, नारायणपुर के एक बहन भी उक्रेन में थे. आप भी देखे होंगे माध्यम में जो वार शुरू हो गया, मैं भी उनका घर गया, उनका पिताजी से बात किया,
वीडियो कॉल पे भी बात किया मैंने, मैंने बोला बहन आपको कुछ भी नहीं हो सकता क्योंकि मोदी है इस देश में, जब तक मोदी रहता तब तक ये देश सेफ है। वो जो बहन वैष्णवी रेड्डी नाम है उसका, आप भी कभी फुर्सत मिले तो मिल सकते हैं इधर ही नारायणपुर में। बसों कल्याण बोलो आ गए, मैंने पूछा उसको हालत क्या थी, कैसे थे उधर, उन्होंने बोले मेरे को सिर्फ हम भारत के झंडा बताए तो वहां के मिलिट्री हमको पार करके देते थे, बोल के उन्होंने वो बोले। दोस्तों और एक बात बोलता हूं भाई, ये ध्यान दे सुन लो, वहां के पाकिस्तान के, अफगानिस्तान के, नेपाल के मुस्लिम जो भी स्टूडेंट थे उन्होंने भी भारत की झंडा लेके अपने देश पहुंचे, सुरक्षित अपने देश पहुंचे। विनती मारते कई मुगित नो ಎಲ್ಲಿ ತನಕ ನೀವು ಹೆಸರಾಗೋದಿಲ್ವೋ ಅಲ್ಲಿ ತನಕ ಈ ನಿಮ್ಮ ಮಕ್ಕಳು ಬದುಕ ಇಂಥ ಮನೆಯೊಳಗೆ ಇಂಥ ಗುಡಿಸಿಲ್ದೊಳಗೆ ಇಂಥ ಬಿಸಿಲೊಳಗೆ ಇರ್ತಾರ, ನೀವು ಅಲ್ಲಿ ತನಕ ಹೆಸರಾಗಲ್ಲ ಅಲ್ಲಿ ತನಕ ವಿಚಾರ ಮಾಡಬೇಕು। ಕಾಂಗ್ರೆಸ್ಸಿನ ಪರಿಸ್ಥಿತಿ, ಕಾಂಗ್ರೆಸ್ ಮುಳುಗೋಗ್ಯದ, ಕಾಂಗ್ರೆಸ್ ಈ ದೇಶದೊಳಗೆ ಎಲ್ಲಿ ಉಳಿದಿಲ್ಲ। ಬಂಧುಗಳೇ ಆ ಸೋಚೋ ಜನ, उत्तर प्रदेश का इलेक्शन हो गए, इस देश में 5 राज्यों में इलेक्शन हो गए, उत्तर प्रदेश में 80% कांग्रेस कैंडिडेट का डिपॉजिट जब्त हो गए। ये और एक बार चेक कर लो, 80% कैंडिडेट का, जिधर 90% मुस्लिम पॉपुलेशन है उधर भारतीय जनता पार्टी का एमएलए चुन के आए, भारतीय जनता पार्टी का। इसलिए हमको जागरूक होना चाहिए। इवन तो